ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತದೆ, ನೋಡ್ಕೊಂಡ್ಬರೋಣ. ಮೌಲ್ವಿ ತಲೆಗೆ 10 ಲಕ್ಷ ಬಹುಮಾನ ಘೋಷಣೆ. ಹುಬ್ಬಳ್ಳಿಯ ಗಣೇಶ್ ಪೇಟೆ ಪಾಕಿಸ್ತಾನದಂತೆ ಕಾಣ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮೌಲ್ವಿ ವಿವಾದಾತ್ಮಕ ಹೇಳಿಕೆ. ಮೌಲ್ವಿ ತಲೆ ಕಡಿದು ತಂದವರಿಗೆ 10 ಲಕ್ಷ ಬಹುಮಾನ ಘೋಷಣೆ. ಮೌಲ್ವಿ ತಲೆಗೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ. ಹುಬ್ಬಳ್ಳಿಯ ಗಣೇಶ್ ಪೇಟೆ ಪಾಕಿಸ್ತಾನದಂತೆ ಕಾಣ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈ ರೀತಿಯಾದ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಮೌಲ್ವಿಯೊಬ್ರು ನೀಡಿದ್ರು. ಆ ಮೌಲ್ವಿಯ ತಲೆ ಕಡಿದು ತಂದವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಆಗಿದೆ. ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಯಂಕಂಚಿ ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೌಲ್ವಿ ಹೇಳಿಕೆ ವಿರೋಧಿಸಿ ಬಿಜೆಪಿ ನಗರ ಘಟಕ ಪ್ರತಿಭಟನೆ ನಡೆಸಿತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮೌಲ್ವಿಯನ್ನ ಕೂಡಲೇ ಬಂಧಿಸುವಂತೆ ಬಿಜೆಪಿ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಮೌಲ್ವಿಯೊಬ್ರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾರೆ, ಅದರ ಮೇಲೆ ಕೆಲವರು ಅವರ ತಲೆಗೆ ಇಷ್ಟೋ ರೂಪಾಯಿ ಅಂತ ಘೋಷಣೆ ಮಾಡೋದಿದೆಯಲ್ಲ, ಅದೆಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ಲೀಸ್. ಹೌದು ಅಪರ್ಣ, ಏನು ನಿನ್ನೆ ಹುಬ್ಬಳ್ಳಿಯಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಏನು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹುಬ್ಬಳ್ಳಿಯ ದೊಡ್ಡ ಮಸೀದಿಯ ಮುತುಲ್ ಅಬ್ದುಲ್ ಹಮೀದ್ ಕೈರಾಟ್ ಅನ್ನುವಂಥ ಏನು ಮೌಲ್ವಿ ಇದ್ದಾರೆ, ಇವರು ಪಾಕಿಸ್ತಾನ ನೋಡ್ಬೇಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿರ್ಲಿಲ್ಲ, ಆಗಿಲ್ಲ, ಆದ್ರೆ ಗಣೇಶ್ ಪೇಟೆ ನನಗೆ ಪಾಕಿಸ್ತಾನದಂತೆ ಕಾಣ್ತಿದೆ ಅನ್ನುವಂಥ ಏನು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಕೂಡ ಬಿಜೆಪಿ ಒಂದು ಪ್ರತಿಭಟನೆಗಳಿದಿರುವಂಥದ್ದು, ಹೀಗಾಗಿ ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಬಿಜೆಪಿ ವತಿಯಿಂದ ಏನು ಡಿಸಿ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಲಾಯ್ತು. ಏನು ಮೌಲ್ವಿ ಇದ್ದಾರೆ, ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ, ಅವರನ್ನ ಬಂಧಿಸಬೇಕು ಅನ್ನೋದು ಕೂಡ. ಎಸ್ ಸುರೇಶ್, ಕಾನೂನು ಪ್ರಕಾರ ಅವರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಬೇಕು ಅನ್ನುವಂತ ಒತ್ತಾಯ ನಡೆಸೋದು ಒಂದು ಕಡೆ ಬೇರೆ, ಪ್ರತಿಭಟನೆ ನಡೆಸೋದು ಅದು ಒಂದು ಕಡೆ ಬೇರೆ, ಆದ್ರೆ ಈ ರೀತಿ ತಲೆಗೆ 10 ಲಕ್ಷ ರೂಪಾಯಿ ಬಹುಮಾನ ಅಂತ ಘೋಷಣೆ ಎಷ್ಟು ಮಟ್ಟಿಗೆ ಸರಿ ಅಂತ? ಹೌದು ಅಪರ್ಣ, ಈಗಾಗಲೇ ಏನು ಇಂತ ವಿವಾದಾತ್ಮಕ ಹೇಳಿಕೆ ನೀಡುವಲ್ಲಿ ಬಿಜೆಪಿ ಅಥವಾ ಆರ್ ಎಸ್ ಎಸ್ ಮುಖಂಡರು ನಿಶ್ಚಿಮರು ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಹಲವು ವಿವಾದಾತ್ಮಕ ಹೇಳಿಕೆಯನ್ನ ಬೇರೆ ಬೇರೆ ಈ ರೀತಿ ಸಾಹಿತಿಗಳಾಗಿರ್ಬೋದು, ಕೆಲವೊಂದು ಏನು ಸಮುದಾಯದ ಸಂಬಂಧಪಟ್ಟಂಗೆ ವಿವಾದಾತ್ಮಕನೆ ಹೇಳಿ ತಲೆ ಕಡದವ್ರಿಗೆ ಇಷ್ಟಿಂತ ರೊಕ್ಕ ದುಡ್ಡನ್ನು ಕೊಡ್ತೀವಿ ಅನ್ನೋಂಥದ್ದು ಘೋಷಣೆ ಕೂಡ ಮಾಡಿದ್ರು. ಇದೇ ರೀತಿ ಕೂಡ ಇವತ್ತು ಏನು ಬಾಗಲಕೋಟೆಯ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಂತ ಬಸವರಾಜ್ ಯಂಕಚಿ ಅವರು ಈ ರೀತಿ ಏನು ಮೌಲ್ವಿ ಅವರ ತಲೆ ಕಡದವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀನಿ ಅನ್ನುವಂತ ಘೋಷಣೆಯನ್ನು ಮಾಡಿದರೆ, ಏನು ಪ್ರಮುಖವಾಗಿ ಏನು ಈ ರೀತಿ ದೇಶಭಕ್ತಿ ಇಂಥವ್ರು ದೇಶಭಕ್ತಿಯನ್ನು ತೋರಿಸೋರಿಗೆ ಬೇಕಾಗಿ ಭಾರತದಲ್ಲಿ ಮಾತ್ರ ಇರಿ, ಅಕಸ್ಮಾತ್ ಪಾಕಿಸ್ತಾನ ಮೇಲೆ ಏನಾದ್ರೂ ನಿಮಗೆ ಗೌರವ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಯಾಕಿದ್ದೀರಾ ಅನ್ನುವಂತ ಮಾತನ್ನು ಕೂಡ ಇವತ್ತು ಅವರು ಅವ್ರ ಮೇಲೆ ಆಕ್ರೋಶನ ಪಡಿಸಿದ್ರು. ಆದ್ರೆ ಈ ರೀತಿ ಎಲ್ಲ ಒಂದ್ ಕಡೆ ತಲೆ ಕೆಡೋದಾಗ್ಲಿ ಅಥವಾ ಹಿಂಸೆಯಾತ್ಮಕ ಏನು ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದ್ರಿಂದ ಒಂದ್ ರೀತಿಯಲ್ಲಿ ಸಮಸ್ಯೆ ಒಂದ್ ರೀತಿ ಗೊಂದಲ ಆಗುತ್ತೆ ಅಂತಾನೆ ಹೇಳ್ಬೋದು ಅಪರ್ಣ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಗಣೇಶ ಪೇಟೆಯೇ ಪಾಕಿಸ್ತಾನದಂತೆ ಕಾಣ್ತಿದೆ ಅಂತ ಪ್ರಚೋದನಾಕಾರಿ ಹೇಳಿಕೆ ನೀಡಿದ ಮೌಲ್ವಿ ವಿರುದ್ಧ ಹುಬ್ಬಳ್ಳಿಯ ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈದ್ ಮಿಲಾದ್ ಆಚರಣೆಯ ಸಂದರ್ಭದಲ್ಲಿ ಅಬ್ದುಲ್ ಹಮೀದ್ ಖೈರಾತಿ ಮಾತನಾಡಿ ಹುಬ್ಬಳ್ಳಿಯ ಗಣೇಶ್ ಪೇಟೆ ಪಾಕಿಸ್ತಾನದ ಹಾಗೆ ಕಾಣ್ತಾ ಇದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಈ ಹೇಳಿಕೆ ನೀಡುವಾಗ ಉತ್ತರ ವಲಯದ ಎಸಿಪಿ ದಾವೂದ್ ಖಾನ್ ಕೂಡ ಸ್ಥಳದಲ್ಲಿಯೇ ಇದ್ರು. ಮೌಲ್ವಿಯ ಈ ಹೇಳಿಕೆ ವಿವಾದ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎ ನಾಗರಾಜ್ ಸೂಚನೆ ಮೇರೆಗೆ ಮೌಲ್ವಿ ವಿರುದ್ಧ ಎಸಿಪಿ ದಾವೂದ್ ಖಾನ್ ದೂರನ್ನು ದಾಖಲಿಸಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಲಾಗಿದೆ.